ನಮಸ್ಕಾರ ಎಲ್ಲರಿಗೂ. ಎ ಮಂಜುಳ ಗೌರಿ ಕುಕಿಂಗ್ ಚಾನೆಲ್ಗೂ ಸುಸ್ವಾಗತ. ಇಂದು ನಮ್ಮ ಮನೆಯಲ್ಲಿ ಗೌರಿ ಪೂಜೆಯನ್ನು ಮಾಡುತ್ತಿದ್ದೇವೆ. ಎಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿಯನ್ನು ಗೌರಿ ಬಾಗಣಕ್ಕೆ ಪೂಜೆಯನ್ನು ಮಾಡುತ್ತಿದ್ದೇವೆ. ಈಗ ಧೂಪದಿಂದ ಆರತಿ ಏಕದಂತಜ್ಞೇ ವಕ್ರತುಂಡಾಯ ಧೀಮೇ ತನ್ನೋ ದಂತಿ ಪ್ರಚೋದಯಾತ್. ತ್ರಿಗಳಂ ತ್ರಿಗುಣಾಕರಂ ತ್ರಿಚಂದ್ರಾನ್ಮ ಪಾಪಸಮಾರಂ ಏಕಬಿಲ್ವಂ ಶಿವಾರ್ಪಣಂ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾತ್ಮಕ ಸರ್ಣೇ ತ್ರಮಕೆ ಗೌರಿ ನಾರಾಯಣಿ ನಮಸ್ತೆ. ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತೆ. ಉಸಿಲ ಪೂಜೆ ಗೌರಿಗೆ ನೈವೇದ್ಯವನ್ನು ತೋರಿಸುವುದು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು. ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಬೇಕು.
ಈಗ ದೇವರಿಗೆ ನಮಸ್ಕಾರವನ್ನು ಮಾಡೋದು. ಈಗ ಧ್ಯಾನವನ್ನು ಮಾಡಬೇಕು. ಶ್ರೀ ಗೌರಿ ಗಣೇಶ ಹಬ್ಬದ ಸರ್ವರಿಗೂ ಶುಭಾಶಯಗಳು. ನೀವು ಪೂಜೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮನೆಯ ಪೂಜಾರಿ 16 ಎಳೆಯ ದಾರವನ್ನು ಕಂಕಣವನ್ನು ಕೈಗೆ ಪೂಜೆ ಆದ ನಂತರ ಕಟ್ಟಿಕೊಳ್ಳಬೇಕು. ನಮ್ಮ ಮನೆಯಲ್ಲಿ ಸರಳವಾಗಿ ಗೌರಿ ಪೂಜೆಯನ್ನು ಮಾಡುವ ವಿಧಾನ, ಮರದ ಬಾಗಿನದಲ್ಲಿ ಇಟ್ಟು ಪೂಜೆಯನ್ನು ಮಾಡುತ್ತೇವೆ. ನಮ್ಮ ಮನೆಯ ಮನೆ ದೇವರು ಮೊದಲನೇದು ಶಿವ ಪಾರ್ವತಿ ಕುದುರೆ ಮೇಲೆ ಕೂತಿರೋದು ಕತ್ತಿ ಇಟ್ಕೊಂಡು, ಎರಡನೇದು ಮಹಾಲಕ್ಷ್ಮಿ, ಮೂರನೇದು ಮಹಾಗಣಪತಿ, ನಾಲ್ಕನೇದು ಸರಸ್ವತಿ, ಐದನೇದು ಈಶ್ವರಿ ದೇವರು. ಮಹಾಲಕ್ಷ್ಮಿ ಹಾಗೂ ಕುಬೇರ ಕಾಮಧೇನು ಹಾಗೂ ಲಿಂಗ ಬಸವಣ್ಣ. ನಮ್ಮ ಮನೆಯ ಮಹಾಲಕ್ಷ್ಮಿ ಗಣಪತಿ ಸರಸ್ವತಿ ಹಾಗೂ ನಾಗಪ್ಪ ಈಶ್ವರ ಲಿಂಗ ದೇವರು. ಚಾಮುಂಡೇಶ್ವರಿ ನಂಜುಂಡೇಶ್ವರ ನಮ್ಮ ಮನೆ ದೇವರು. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಗನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.